हाय फ्रेंड्स, वेलकम बैक टू माय चैनल। एल्लरिगू व्लॉग्स विद गगन कन्नडती चैनल गे स्वागत सुस्वागत। नीवु नोड़ता इरबहुदु नन्न वीडियो अल्लिंद स्टार्ट माडिदिनि अंत। नानु नागमंगलक्के बंदिदिनि नम्म चिक्कत्ते मनेगे। नानु सुमार सल इल्लिंद वीडियोगळु माडिदिनि, हळ्ळि वीडियोगळु। इवत्तु कूड संडे अंद्रे लास्ट संडे, निमगे ई वीडियो लेटागि बर्ता इदे। नावु लास्ट संडे ನಾಗಮಂಗಲಕ್ಕೆ ಹೋಗಿದ್ವಿ। ಇಲ್ಲಿ ಊರಿಗೆ ದೇವರು ಕರೆಸಿದ್ರು, ನಮ್ಮ ಮನ ದೇವರು ಮುಳ್ಕಟಮ್ಮ ಮತ್ತೆ ರಂಗನಾಥ ಸ್ವಾಮಿ ಬಂದಿತ್ತು, ಅದಕ್ಕೆ ಪೂಜೆ ಮಾಡಿಸೋಣ ಅಂತ ಹೋಗಿದ್ವಿ। ಇದು ನಮ್ಮ ಮನೆ ಗಂಡ ದೇವರು ರಂಗನಾಥ ಸ್ವಾಮಿ। ನಾನು ಲಾಸ್ಟ್ ಇಯರ್ ಜನವರಿಲಿ ಇದರದು ರಥೋತ್ಸವ ಆಗುತ್ತೆ, ಅವಾಗ ಅಲ್ಲಿದು ಕೂಡ ವಿಡಿಯೋ ಮಾಡಿದ್ದೀನಿ। ಭೂಪನಬೆಟ್ಟ ಅಂತ, ಭೂಪನಬೆಟ್ಟ ರಂಗನಾಥ ಸ್ವಾಮಿ ಅಂತ, ಇದು ಇರಿಸೇವೆ ಹತ್ರ ಇದೆ। ಇದ್ರ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನೀವು ನೋಡ್ಕೊಬಹುದು। ಇದು ಮುಳ್ಕಟಮ್ಮ, ನಮ್ಮ ಮನೆ ಹೆಣ್ಣು ದೇವರು। ನಾಗಮಂಗಲದವರು ಇದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅಲ್ಲಿದೆ ದೇವರುಗಳಿಗೆ ಪೂಜೆ ಮಾಡಿಸ್ಬೇಕಿತ್ತು, ಸೊ ಅದಕ್ಕೆ ಹೋಗಿದ್ವಿ। ಇದು ನೋಡ್ತಾ ಇರ್ಬೋದು ನೀವು ಹಳ್ಳಿ ವಾತಾವರಣ। ಇವರು ನಮ್ಮ ಚಿಕ್ಕತ್ತೆ, ನಾನು ಲಾಸ್ಟ್ ಸಲ ನಾಗಮಂಗಲಕ್ಕೆ ಬಂದಾಗ ತೋರಿಸಿದ್ದೆ, ನಾವು ಇವ್ರ ಮನೆಗೆ ಬರೋದು। ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಹಸ್ಬೆಂಡ್ ಅವರ ಚಿಕ್ಕಮ್ಮ, ಅಮ್ಮನ ತಂಗಿ ಇವರು, ಇವ್ರ ಮನೆಗೆ ನಾವು ಬರೋದು। ವ್ಲಾಗ್ನ ನೀವು ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ, ಇದರಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲನೂ ಕೂಡ ನಾನು ಇನ್ಕ್ಲೂಡ್ ಮಾಡಿಕೊಂಡು ವ್ಲಾಗ್ ಮಾಡಿದ್ದೀನಿ। ನಿಮಗೆ ಈ ವ್ಲಾಗು ತುಂಬಾ ಇಷ್ಟ ಆಗುತ್ತೆ, ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ। ಹಾಗೆ ಹೊಸಬ್ರು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರು, ಇದೇ ಮೊದಲ ಬಾರಿಗಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ। ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ। ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ। ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ। ಈಗ ಸಂಜೆ ಸುಮಾರು ಒಂದು ಐದು ಗಂಟೆ ಆಗಿದೆ, ಇವಾಗ ಇಲ್ಲೆಲ್ಲ ಹಾಲು ಕರೆಯೋ ಟೈಮು, ಹಾಲು ಕರೆದು ಡೈರಿಗೆ ಹಾಕೋ ಟೈಮು। ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಸು ಕಿವಿ ಹತ್ರ ಯೆಲ್ಲೋ ಕಲರ್ದು ಥರ ಬ್ಯಾಡ್ಜ್ ಥರ ಹಾಕಿದ್ದಾರೆ, ಅದು ಇನ್ಶೂರೆನ್ಸ್ ಅಂತೆ ಹಸುಗಳಿಗೆ। ಎಲ್ಲ ಕಡೆ ಈ ರೀತಿ ಮಾಡಿಸಿರ್ತಾರೆ, ಹಸುಗಳಿಗೂ ಕೂಡ ಅಷ್ಟೊಂದು ಬಂಡವಾಳ ಹಾಕಿ ತಂದಿರ್ತಾರಲ್ಲ, ಸೊ ಅದಕ್ಕೂ ಕೂಡ ಇನ್ಶೂರೆನ್ಸ್ ಇರುತ್ತೆ। ಎಲ್ಲರೂ ಸುಮಾರು ಯಾರ್ಯಾರು ಹಸು ಕಟ್ಟಿರ್ತಾರೆ ಅವ್ರ ಮನೆ ಎಲ್ಲ ಹಸುಗಳಿಗೂ ಮಾಡಿಸಿರ್ತಾರೆ। ಟೀಗೆ ಇಟ್ಟಿದ್ದೀನಿ, ಈಗ ಟೀ ಕುಡಿದ್ಬಿಟ್ಟು ನಾವು ಬೆಂಗಳೂರು ಕಡೆಗೆ ಪಯಣ। ಇದು ಪ್ರಸಾದ, ಅಲ್ಲಿ ದೇವ್ರು ಬಂದಿತ್ತಲ್ಲ ಅಲ್ಲಿ ಮಾಡಿದಂಥ ಪ್ರಸಾದ ಮೊಸರನ್ನ, ಅದಕ್ಕೆ ದಾಳಿಂಬೆ ಹಣ್ಣು ಮತ್ತು ದ್ರಾಕ್ಷಿ ಹಾಕಿ ಎಲ್ಲ ಹಾಕಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು। ಇದು ಒಲೆ, ಈಗ ಸುಮಾರು ಕಡಿಮೆ ಅಂತಲೇ ಅಂದ್ಕೋಬೋದು ಒಲೆಗಳೆಲ್ಲ ಯೂಸ್ ಮಾಡೋದು, ಬಟ್ ಇವರು ರೆಗ್ಯುಲರಾಗಿ ಒಲೆಗಳಲ್ಲೇ ಅಡುಗೆ ಮಾಡ್ತಾರೆ ಈಗಲೂ ಕೂಡ। ನಮ್ಮ ಮನೆಗಳಲ್ಲೆಲ್ಲ ಒಲೆ ಇಲ್ಲ ಈಗ। ಈ ವ್ಲಾಗಲ್ಲಿ ಆದಷ್ಟು ನಾನು ಮನೇಲಿರೋರನ್ನೆಲ್ಲ ಹಂಗಂದರೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ। ಅಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವ್ರು ಬಂದು ನಮ್ಮ ಯಜಮಾನರಿದ್ದಾರಲ್ಲ ಅವರ ತಂಗಿ ಗಂಡ, ಅವ್ರ ಮಧ್ಯದಲ್ಲಿರೋದು ನನ್ನ ಹಸ್ಬೆಂಡು, ಇವರು ಹಸ್ಬೆಂಡ್ ಮಾವ ನಮ್ಮತ್ತೆ ತಮ್ಮ, ಇವ್ರು ಗೊತ್ತಲ್ಲ ನಮ್ಮತ್ತೆ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ, ಇವ್ರು ನಮ್ಮ ಚಿಕ್ಕತ್ತೆ, ಆ ಇಬ್ಬರು ಅವಳಿದ ನಮ್ಮ ಅತ್ತೆ ಪಕ್ಕ ಕೂತಿರೋಳು ಬಂದುಬಿಟ್ಟು ನಮ್ಮ ಅಲ್ಲಿ ಮಾವ ಅಂತ ಅಂದಲ್ಲ ನಮ್ಮ ಅತ್ತೆ ತಮ್ಮ, ಅವ್ರ ಮಗಳು ಅವಳು ಎರಡನೇ ಮಗಳು, ದೊಡ್ಡ ಮಗಳನ್ನು ತೋರಿಸ್ತೀನಿ, ಅವಳೇ ಈಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು। ಇವರಿಬ್ಬರು ನನ್ನ ರೆಗ್ಯುಲರ್ ವ್ಯೂವರ್ಸು, ಅದರಲ್ಲಿ ಅವಳು ಚಿಕ್ಕವಳಿದ್ದಾಳಲ್ಲ ಅವಳಂತೂ ನನ್ನ ಥರನೇ ಇಮಿಟೇಟ್ ಮಾಡ್ತಾಳೆ, ಆ ಕ್ಲಿಪ್ಪಿಂಗ್ಸು ಕೂಡ ನಾನು ಆ್ಯಡ್ ಮಾಡಿದ್ದೀನಿ, ಮುಂದೆ ನೀವು ನೋಡ್ಬೋದು। ಇವಳು ಚಿಕ್ಕ ಪಾಪು ಬಂದು ನಾನು ಆವಾಗಲೇ ಹೇಳದ್ನಲ್ಲ ನಮ್ಮ ಹಸ್ಬೆಂಡ್ ಅವ್ರ ತಂಗಿ ಅಂತ, ಅವ್ರ ಮಗು ಇದು, ತಂಗಿ ಅಂದರೆ ಇವರೇ ನಮ್ಮ ಚಿಕ್ಕತ್ತೆ ಮೊಮ್ಮಗಳು, ಎಲ್ಲ ಕುತ್ಕೊಂಡು ಟೀ ಕುಡಿತಾ ಇದ್ದೀವಿ, ಎಲ್ಲ ಆಚೆ ಕೂತಿದ್ರಲ್ಲ ಅಂತ ಹಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದಾಳೆ ಅವಳು, ಚೆನ್ನಾಗಿತ್ತು ಅವತ್ತೊಂಥರ। ಟ್ರೈ ಮಾಡ್ರಿ ಅಮ್ಮ, ಸ್ಮೈಲ್ ಬೇರೆ। ದೀಪು ದಿವ್ಯ, ಪಕ್ಕ 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 ಫ್ಯಾಮಿಲಿ ಒಬ್ಬಳಿದ್ದಾಳೆ
ಬನ್ನಿ ನಾವೆಲ್ಲರೂ ಸೇರ್ಕೊಂಡಾಗ ಹೀಗೆ ಎಂಜಾಯ್ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಸೇರ್ಕೊಂಡಾಗ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಒಬ್ಬೊಬ್ರಿಗೆ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಇರ್ತೀವಿ. ನೀವುಗಳು ನಿಮ್ಮ ಫ್ಯಾಮಿಲಿಯಲ್ಲಿ ಹೀಗೆ ಇರ್ತೀರಾ ಅನ್ನೋದಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಬಂದು ಅವ್ರದ್ದು ದೇವ್ರ ಮನೆ, ನೋಡ್ತಾ ಇರ್ಬೋದು. ನೀವು ನೋಡ್ತಾ ಇದ್ರೆ ನಿಮಗೆ ಅನಿಸ್ತಿರ್ಬೋದಲ್ಲ ಯಾವುದೋ ದೇವಸ್ಥಾನ ತೋರಿಸ್ತಿದ್ದಾರೆ ಅಂತ. ದೇವಸ್ಥಾನ ಅಲ್ಲ, ಇದು ಅವ್ರದ್ದು ದೇವ್ರ ಮನೆ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ದೇವ್ರ ಅಲಂಕಾರನೂ ಅಷ್ಟೇ, ಒಂಥರ ದೇವಸ್ಥಾನದಲ್ಲೇ ಇದುವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ. ನೋಡ್ತಾ ಇರ್ಬೋದು ಹೂವಿನ ಅಲಂಕಾರನೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಈಗ ನಾವು ಹೊರಟಿದ್ದೀವಿ ರಿಟರ್ನು ಬೆಂಗಳೂರಿಗೆ. ಅದಕ್ಕೆ ನಾನು ಅರ್ಶಿನ ಕುಂಕುಮ ತಗೊತಾ ಇದ್ದೀನಿ. ಈಗ ಒಂದು 6:00 ಆಗಿತ್ತು ಅನಿಸುತ್ತೆ ನಾವು ಹೊರಟಾಗ. ನಾನು ಅಷ್ಟು ಕರೆಕ್ಟಾಗಿ ಟೈಮ್ ನೋಡಿಲ್ಲ. ಸೊ ನಾವು ಬಂದು ಸಟರ್ಡೇ ಬಂದಿದ್ವಿ. ಸಂಡೇ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. 6:00 ಆಗಿದೆ, ಇನ್ನೂ ಬೇಗನೆ ಬಿಡೋಣ ಅಂದ್ಕೊಂಡ್ವಿ. ಆದರೂ ಲೇಟ್, 2-ವೀಲರಲ್ಲಿ ಬಂದಿರೋದ್ರಿಂದ ಬೇಗನೆ ಬಿಡೋಣ, ಬೆಳಕಿದ್ದಾಗೆ ಮನೆ ಸೇರ್ಕೊಳ್ಳೋಣ ಅಂತ. ಆದರೂ ಲೇಟ್ ಆಗೋಯಿತು. 6:00 ಆಗಿತ್ತು ಅಂತ ಅನ್ಕೊತೀನಿ. ಅರ್ಶಿನ ಕುಂಕುಮ ತಗೊಂಡು ಹೊರಡ್ತಾ ಇದ್ದೀನಿ. ನಮ್ಮ ಅತ್ತೆದಿರಿಬ್ಬರು ಅದಿಟ್ಕೊಂಡ ಇದಿಟ್ಕೊಂಡ ಅತ್ತಗೋ ಇತ್ತಗೋ ಅಂತ ಕೊಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಕೊಟ್ಟು ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸಿದ್ವಲ್ಲ, ಪೂಜೆ ಸಾಮಾನು ಅದು ಕಾಯಿ ಮತ್ತು ಹಾರ ಇಸ್ಕೊಂಡಿದ್ವಿ ನಾವು. ಹೂವಿನ ಹಾರ, ಬಾಳೆಹಣ್ಣು ಎಲ್ಲ ಅಲ್ಗೂ ತಗೋ, ಬೆಂಗ್ಳೂರು ಮನೆಗೂ ತಗೊಂಡೋಗು ಅಂತ ಕೊಡ್ತಾ ಇದ್ದಾರೆ. ನಾನು ಈ ಸಲ ಹಿಂದೆಗಡೆ ಹೊಲದ್ದೆಲ್ಲ ಫೋಟೋ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿಗೆಲ್ಲೂ ಹೋಗೋಕ್ಕಾಗಲಿಲ್ಲ. ಏನೇನು ತರಕಾರಿ ಹಾಕಿದ್ದಾರೆ ಅಂತಲೂ ನೋಡೋಕ್ಕಾಗಲಿಲ್ಲ ಈ ಸಲ. ನಾನು ಇಲ್ಲಿಗೆ ಬಂದಾಗ ಏನು ಮಿಸ್ ಮಾಡಲಿಲ್ಲ ಅಂದರೂ, ಹೊಲಕ್ಕೆ ಹೋಗಿ ಒಂದು ವ್ಲಾಗ್ ಮಾಡೋದು ಅಥವಾ ಅಲ್ಲಿ ಏನೇನು ಬೆಳೆ ಬೆಳೆದಿದ್ದಾರೆ ಅಂತ ತಿಳಿಸೋದಂತೂ ನಾನು ಮಿಸ್ ಮಾಡ್ತಿರಲಿಲ್ಲ. ಬಟ್ ಈ ಸಲ ನಂಗೆ ಟೈಮೇ ಆಗಲಿಲ್ಲ, ಹೋಗಲೇ ಇಲ್ಲ, ನಾನು ಹಿಂದೆ ಹೋಗಲೇ ಇಲ್ಲ ಹೊಲಕ್ಕೆ. ಅದಕ್ಕೆ ಇದೊಂದು ಚಿಕ್ಕದೊಂದು ಶಾರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಊರಿಂದು ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊತೀನಿ. ಊರಿನ ವ್ಲಾಗ್ಸು, ನನ್ನ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲ ನೋಡೋಕ್ಕೆ ಇಷ್ಟ ಆದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಥರ ನಿಮ್ಮ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲ ಮಾಡಿ ಅಂತ. ಆವಾಗ ನಾನು ಕೂಡ ಇನ್ನು ಮುಂದಿನ ದಿನಗಳೇ ಹೆಚ್ಚಾಗಿ ಮಾಡ್ತೀನಿ ಫ್ಯಾಮಿಲಿ ವ್ಲಾಗ್ಸ್ನೇ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ. ವ್ಲಾಗ್ಸ್ಗಳು ಬರೋದು ಲೇಟ್ ಆಗ್ಬೋದು, ಬಟ್ ನಿಮಗೆ ನಂದು ಡೇ ಟು ಡೇ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ನೀವಲ್ಲಿ ಫಾಲೋ ಮಾಡ್ಬೋದು. ವ್ಲಾಗ್ಸ್ ವಿತ್ ಗಗನ ಕನ್ನಡತಿ ಅಂತಲೇ ಇದೆ ನಂದು ಇನ್ಸ್ಟಾಗ್ರಾಮ್ ಐಡಿ. ನನ್ನ ಇಲ್ಲಿ ಯೂಟ್ಯೂಬಲ್ಲಿ ಏನು ಪ್ರೊಫೈಲ್ ಕಾಣುತ್ತೋ ಅದೇ ಪ್ರೊಫೈಲೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ. ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡಿ ನನ್ನ ಜೊತೆ ಮೆಸೇಜ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು, ಯಾವ ಥರ ಇನ್ಫಾರ್ಮೇಷನ್ ಬೇಕು ಅಂತ ನೀವು ನನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಾನು ಡೇ ಟು ಡೇ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದರಲ್ಲಿ. ಅಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ನನ್ನ ಡೈಲಿ ಅಪ್ಡೇಟ್ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದಷ್ಟು ನನಗೆ, ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ನನಗೆ ಖುಷಿ ಆಗುತ್ತೆ. ಇನ್ನೂ ವಿಡಿಯೋಸ್ಗಳು ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ.
ಮನೆಯಿಂದ ಹೊರಟ್ಬೇಕಾರೆ ಆ ಕಡೆ ಈ ಕಡೆ ತೋಟ ಮಧ್ಯ ತಾ ರೋಡು ತುಂಬ ಚೆನ್ನಾಗಿದೆ ಅಲ್ಲ, ನಾವು ಫಿಲಮ್ಗಳಲ್ಲೆಲ್ಲ ನೋಡ್ತೀವಲ್ಲ ಆ ರೀತಿ ಫೀಲ್ ಆಗುತ್ತೆ ನನಗೆ. ಇಲ್ಲಿ ಊರಿಂದ ಹೊರಟ್ಬೇಕಾರೆ ಆ ಕಡೆ ಈ ಕಡೆ ತೆಂಗಿನ ಮರ ಮಧ್ಯದಲ್ಲಿ ರೋಡು ತುಂಬ ಚೆನ್ನಾಗಿದೆ ಅಲ್ಲ ಒಂಥರ ನೋಡೋದಕ್ಕೆ. ಇಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಊರಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ಸಿಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.